ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ರೂಪಾಕ್ಷ್. ಸೊ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಮತ್ತೆ 10 ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡ್ರಿ, ಒಂದು ಬುಟ್ಟಿಯಲ್ಲಿ 45 ಹಣ್ಣುಗಳಿವೆ. ಒಬ್ಬ ವ್ಯಕ್ತಿಯು ದೇವಾಲಯಗಳಿಗೆ ಪೂಜೆಗೆಂದು ತೆರಳಿ ಪ್ರತಿ ದೇವಾಲಯಕ್ಕೆ ನಗರದಲ್ಲಿರುವ ದೇವಾಲಯಗಳ ಸಂಖ್ಯೆಯ ಹಣ್ಣುಗಳನ್ನು ಅರ್ಪಿಸುತ್ತಾರೆ. ಅವರಿಗೆ ಒಟ್ಟು 5 ಬುಟ್ಟಿ ಹಣ್ಣುಗಳು ಬೇಕಾಗುತ್ತದೆ. ನಗರದಲ್ಲಿರುವ ದೇವಾಲಯಗಳ ಸಂಖ್ಯೆಯನ್ನು ಹುಡುಕಿ. ಸೊ ನೋಡ್ರಿ ಏನು ಮಾಡ್ತಾರೆ, ಒಂದು ಬುಟ್ಟಿಯಲ್ಲಿ ಎಷ್ಟು ಹಣ್ಣುಗಳಿರ್ತಾವಪ್ಪ, 45 ಹಣ್ಣುಗಳಿರ್ತವೆ. ಒಬ್ಬ ಮನುಷ್ಯನಿಗೆ ಪ್ರತಿ ದೇವಾಲಯಕ್ಕೆ ಹಂಚಕ್ಕೆ ಎಷ್ಟು ಬುಟ್ಟಿ ಹಣ್ಣುಗಳು ಬೇಕಾಗುತ್ತೆ, 5 ಬುಟ್ಟಿ ಹಣ್ಣುಗಳು ಬೇಕಾಗುತ್ತೆ. ಸೊ ಅವನೇನು ಮಾಡ್ತಾನಂದರೆ ಆ ನಗರದಲ್ಲಿ ಎಷ್ಟು ದೇವಾಲಯಗಳಿದೆಯಲ್ಲ ಅಷ್ಟು ಹಣ್ಣನ್ನು ಪ್ರತಿ ದೇವಾಲಯಕ್ಕೆ ಹಂಚ್ತಾನೆ. ಹಾಗಾದರೆ ಎಷ್ಟು ದೇವಾಲಯಗಳಿದೆ ಅಂತ ಕೇಳ್ತಾರೆ. ಸೊ ನೋಡ್ರಿ ಫಸ್ಟ್ ನಾವೇನು ಮಾಡ್ಕೊಂಬಿಡೋಣ ಅಂದರೆ ಒಟ್ಟು ಎಷ್ಟು ಹಣ್ಣು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ನೋಡ್ರಿ ಒಂದು ಬುಟ್ಟಿಲಿ 45 ಹಣ್ಣಿರುತ್ತೆ. ಒಂದು ಬುಟ್ಟಿಲಿ 45 ಹಣ್ಣಿರುತ್ತಂದರೆ 5 ಬುಟ್ಟಿಗೆ ಎಷ್ಟಾಗುತ್ತಪ್ಪ, 45 ಇಲ್ಲೇ ಎಷ್ಟಾಗುತ್ತೆ ನೋಡ್ರಿ, 50 ಇಲ್ಲೇ ಮಾಡಿದ್ರೆ 250 ಆಗುತ್ತೆ, ಮೈನಸ್ 25 ಮಾಡಿದ್ರೆ ಎಷ್ಟಾಗುತ್ತಪ್ಪ, 225. ಸೊ ಒಟ್ಟು ಹಣ್ಣುಗಳು ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅವನಿಗೆ, 225 ಬೇಕಾಗುತ್ತೆ. ಸೊ ಈಗ ಅವನು ಏನು ಮಾಡ್ತಾನಂದರೆ ಆ ನಗರದಲ್ಲಿ ಎಷ್ಟು ದೇವಾಲಯಗಳಿದೆಯಲ್ಲ ಅಷ್ಟು ಹಣ್ಣುಗಳನ್ನು ಪ್ರತಿ ದೇವಾಲಯಕ್ಕೆ ಕೊಡ್ತಾನೆ. ಎಕ್ಸಾಂಪಲ್, ಈಗ 2 ದೇವಾಲಯಗಳಿದೆ ಅಂತ ತಿಳ್ಕೊರು ಒಂದು ನಗರದಲ್ಲಿ, ಅವನು ಪ್ರತಿ ದೇವಾಲಯಕ್ಕೆ 2 ಹಣ್ಣುಗಳನ್ನು ಕೊಡ್ತಾನೆ. ಇದಕ್ಕೆ 2ನ್ನು, ಇದಕ್ಕೆ 2ನ್ನು, 3 ಇದ್ದರೆ ಪ್ರತಿಯೊಂದಕ್ಕೂ 3 ಹಣ್ಣು. ಹಾಗೆ ಎಷ್ಟು ದೇವಾಲಯಗಳಿರ್ತಲ್ಲ ಅಷ್ಟು ಹಣ್ಣನ್ನು ಕೊಡ್ತಾನೆ. ಸೊ ನಮಗೆ ಎಷ್ಟು ದೇವಾಲಯಗಳಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಏನು ಮಾಡೋಣಂದರೆ ನಾವು ದೇವಾಲಯಗಳ ಸಂಖ್ಯೆಯನ್ನು ಏನಂತ ತೊಗೊಳ್ಳೋಣಂದರೆ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ನೋಡ್ರಿ ದೇವಾಲಯಗಳ ಸಂಖ್ಯೆ ಎಕ್ಸ್ ಆದರೆ ಅವನು ಪ್ರತಿ ದೇವಸ್ಥಾನಕ್ಕೆ ಎಷ್ಟು ಹಣ್ಣುಗಳನ್ನು ಕೊಡ್ತಾನೆ, ಎಕ್ಸ್ ಅಷ್ಟು ಹಣ್ಣು ಕೊಡ್ತಾನೆ. ಹಾಗೇನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಆಗುತ್ತೆ, ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, ಒಟ್ಟು ಹಣ್ಣು 225 ಆಗುತ್ತೆ. ಸೊ ಎಕ್ಸ್ ಇಂಟು ಎಕ್ಸ್ ಮಾಡಿದರೆ ಏನಾಗುತ್ತಪ್ಪ ನಿಮಗೆ, ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ನ ವರ್ಗ ಈಕ್ವಲ್ ಟು 225 ಆಗುತ್ತೆ. ಸೊ ಎಕ್ಸ್ನ ವರ್ಗ ಮೂಲ ತೆಗೆದಾಗ ಎಷ್ಟಾಗುತ್ತೆ, 225 ವರ್ಗ ಮೂಲ ತೆಗೆದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ, 15 ಬರುತ್ತೆ. 15ರ ವರ್ಗ ಎಷ್ಟಾಗುತ್ತೆ, 225 ಆಗುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 15 ಆಗುತ್ತೆ. ಸೊ ನೋಡ್ರಿ ಕ್ವೆಶನ್ ಸಿಂಪಲ್ ಆಗಿದೆ, ನಿಮಗೆ ಗೊತ್ತಾಗ್ಬಿಡ್ಬೇಕು. 45 ಇಂಟು 5 ಮಾಡಿದಾಗ ಎಷ್ಟು ಬರುತ್ತೆ, 225 ಬರುತ್ತೆ. ಅದ್ರ ವರ್ಗ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಆನ್ಸರ್, 15 ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, 15 ಆಗುತ್ತೆ. ಸೊ ಆ ನಗರದಲ್ಲಿ ಎಷ್ಟು ದೇವಾಲಯಗಳಿವೆ, 15 ದೇವಾಲಯಗಳಿದೆ. ಅವನೇನು ಮಾಡ್ತಾನೆ, ಪ್ರತಿ ದೇವಾಲಯಕ್ಕೆ 15 ಹಣ್ಣುಗಳನ್ನು ಕೊಡ್ತಾನೆ. ಸೊ ಅದೇ ಥರ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ, 73 ಇಂಟು 1.2 ಮೀಟರ್ ಉದ್ದದ ಹಗ್ಗವನ್ನು 28 ಸಮಾನ ತುಂಡುಗಳನ್ನಾಗಿ ಕತ್ತರಿಸಿದರೆ ಪ್ರತಿ ತುಂಡಿನ ಉದ್ದವು ಎಷ್ಟಾಗುತ್ತದೆ ಅಂತ ಕೇಳಿದರೆ. ಸೊ ನೋಡ್ರಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಕ್ವೆಶನ್ನು, ನಿಮಗೆ ಮ್ಯಾಥಮೆಟಿಕ್ಸ್ ಭಾಳ ಅಂದರೆ ನೀವು ಫ್ಲೂಯೆಂಟ್ ಇದ್ದರೆ ನಿಮಗೆ ಭಾಳ ಈಸಿ ಆನ್ಸರ್ ಬರುತ್ತೆ. ಏನು ಹೇಳಿದರೆ ಒಂದು ಹಗ್ಗ ಕೊಟ್ಟಿದ್ದರೆ ಅದನ್ನು 28 ಭಾಗ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಗ್ಗದ ಉದ್ದ ಎಷ್ಟಿದೆ ನೋಡ್ರಿ, 73 ಇಂಟು 1/2 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನೇನು ಮಾಡೋಣಂದರೆ ಕಾಂಪ್ಲೆಕ್ಸ್ ಇದೆ, ಇದನ್ನು ಸರಳ ಮಾಡ್ಕೊಳ್ಳೋಣ. ಸೊ ಸರಳ ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ, ಫಸ್ಟು 73 ಇಂಟು 2 ಮಾಡ್ತೀವಿ, ಆಮೇಲೆ ಇಲ್ಲಿ ಪ್ಲಸ್ 1 ಮಾಡ್ತೀವಿ. ಸೊ 73 ಇಂಟು 2 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 146 ಬರುತ್ತೆ. ಪ್ಲಸ್ 1 ಮಾಡಿದರೆ 147 ಡಿವೈಡೆಡ್ ಬೈ 2 ಆಯಿತು. ಸೊ ಈಗ ಹಗ್ಗದ ಉದ್ದ ಸಿಕ್ತು ನಿಮಗೆ, ಹಗ್ಗದ ಉದ್ದ ಎಷ್ಟಿದೆಯಪ್ಪ, 147/2 ಇದೆ. ಸೊ ಇದನ್ನು ಎಷ್ಟು ತುಂಡುಗಳಾಗಿ ಮಾಡಬೇಕು, ನಾವು 28 ತುಂಡುಗಳಾಗಿ ಮಾಡಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 28 ಮಾಡ್ತೀವಿ. ಸೊ ನೋಡ್ರಿ ಇದು ಡಿವಿಷನ್ ಇದೆ, ಇದು ಡಿವಿಷನ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ 147 ಡಿವೈಡೆಡ್ ಬೈ 2 ಇಂಟು 28 ಆಗ್ತದೆ. ಸೊ ನೋಡ್ರಿ ಇಲ್ಲಿ 7ರಿಂದ ಭಾಗ ಆಗುತ್ತೆ, ಯಾವುದಪ್ಪ ಅಂದರೆ 7/4 28, 7/2 14, 7/1. ಸೊ ಎಷ್ಟಾಯ್ತಪ್ಪ, 21 ಡಿವೈಡೆಡ್ ಬೈ 8 ಆಯಿತು. ಸೊ ನೋಡ್ರಿ ಆನ್ಸರಲ್ಲಿ 21 ಡಿವೈಡೆಡ್ ಬೈ 8 ಇಲ್ಲ, ಬಟ್ ನಿಮಗೆ ಒಂದು ಆಪ್ಷನ್ ಇದೆ, ಏನಂದರೆ 2 × 5/8. 2 × 5/8 ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 21/8 ಬರುತ್ತೆ. ಯಾವ ಥರ ಅಂದರೆ ನೋಡ್ರಿ, 8/2 16, 16 + 5 ಎಷ್ಟಾಯ್ತಪ್ಪ, 21. ಹಾಗಾಗಿ ಆನ್ಸರ್ ಏನಾಗುತ್ತೆ, 21/8 ಆಗ್ತದೆ. ಸೊ ನೋಡ್ರಿ ನಿಮಗೆ ಇಷ್ಟು ಬಂದಮೇಲೆ ಗೊತ್ತಾಗ್ಬಿಡ್ಬೇಕು, ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಡಿನಾಮಿನೇಟ್ರಲ್ಲಿ ಏನಿದೆ, 8 ಇದೆ. 8 ಇರೋವಂಥ ಆಪ್ಷನ್ ಯಾವುದು, ಆಪ್ಷನ್ ನಂಬರ್ 2 ಮಾತ್ರ. ಹಾಗಾಗಿ ಆನ್ಸರ್ ಏನಾಗುತ್ತೆ, 2 × 5/8 ಆಗ್ತದೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, 2ನೇ ಪದವು ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ನೋಡ್ರಿ 2ನೇ ಪದ ಮೊದಲನೇ ಪದಕ್ಕೆ ಯಾವ ಥರ ಸಂಬಂಧವಾಗಿದ್ದಿಲ್ಲ ಆ ಥರ ನಾವೇನು ಮಾಡಬೇಕಂದ್ರೆ 3ನೇ ಪದಕ್ಕೆ ಸಂಬಂಧಿಸಿದಂತೆ 4ನೇ ಪದನ ಕಂಡುಹಿಡಿಬೇಕು. ಸೊ ನೋಡ್ರಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಮೂಗು ಸೀನು ಅಂತ ಕೊಟ್ಟಿದ್ದಾರೆ. ಕಣ್ಣು ಏನಾಗುತ್ತಪ್ಪ, ನಮಗೆ ನೆಗಡಿ ಆದಾಗ ಏನು ಬರುತ್ತೆ, ಸೀನ್ ಬರುತ್ತೆ. ಅದೇ ಥರ ಕಣ್ಣಿಗೆ ಏನಾದರೂ ಧೂಳು ಹೋದ್ರೆ ಏನು ಬರುತ್ತೆ ಅಂದರೆ ಕಣ್ಣೀರು ಬರುತ್ತೆ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಕಣ್ಣೀರಾಗುತ್ತೆ. ಸೊ ನೋಡ್ರಿ ಮೂಗಿಗೆ ಏನಾದರೂ ಆದರೆ ನಮಗೆ ಸೀನ್ ಬರುತ್ತೆ, ಸೀತಾ ಬರುತ್ತೆ.
ಅದೇ ತರ ಕಣ್ಣಿಗೆ ಏನಾದರೂ ಆದ್ರೆ ಏನು ಬರುತ್ತಪ್ಪ ಕಣ್ಣೀರು ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 4 ಕಣ್ಣೀರು ಆಗ್ತದೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಸ್ಟೀಫನ್ ಜಾನ್ಸಿ ಮತ್ತು ರಿಷಿ ಒಂದು ಕೇಕ್ ಅನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ಸ್ಟೀಫನ್ 36ನೇ ಭಾಗ 5/36 ಭಾಗವನ್ನು ಹಂಚಿಕೊಂಡಿದ್ದಾರೆ ರಿಷಿ 3/4 ಭಾಗವನ್ನು ಹಂಚಿಕೊಂಡಿದ್ದಾರೆ ಉಳಿದಿದ್ದನ್ನು ಜಾನ್ಸಿ ಪಡೆದಿದ್ದಾರೆ ಕೇಕ್ ನಲ್ಲಿ ಜಾನ್ಸಿ ಪಾಲು ಎಷ್ಟು ಅಂತ ಕೇಳಿದ್ದಾರೆ ಸೋ ನೋಡಿ ಒಂದು ಕೇಕ್ ಅನ್ನು 3 ಜನ ಹಂಚಿಕೊಂಡಿದ್ದಾರೆ ಯಾರಪ್ಪ ಅಂದ್ರೆ ಸ್ಟೀಫನ್ ಜಾನ್ಸಿ ಮತ್ತೆ ರಿಷಿ ಅನ್ನೋರು ಸೋ ಅವರು ಏನು ಮಾಡಿದ್ರು ಅಂದ್ರೆ ಒಂದೊಂದು ಭಾಗ ಹಂಚಿಕೊಂಡಿದ್ದಾರೆ ಇಲ್ಲಿ ಸ್ಟೀಫನ್ ಅನ್ನೋರು ಎಷ್ಟು ಹಂಚಿಕೊಂಡಿದ್ದಾರೆ ಅಂದ್ರೆ 5/36 ಅಂದ್ರೆ 36ನೇ ಭಾಗದ 5 ಭಾಗ ಅದೇ ತರನ ರಿಷಿ ಅನ್ನೋರು 4/3 ಭಾಗನ ಹಂಚಿಕೊಂಡಿದ್ದಾರೆ ಉಳಿದಿದ್ದನ್ನ ಜಾನ್ಸಿ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ನಾವು ಏನು ಕಂಡುಹಿಡಿಬೇಕು ಜಾನ್ಸಿ ಫಾಲ್ ಎಷ್ಟು ಅಂತ ಕಂಡುಹಿಡಿಬೇಕು ಸೋ ನೋಡಿ ಫಸ್ಟ್ ಏನಂದ್ರೆ ಸ್ಟೀಫನ್ ಅವರು ಎಷ್ಟು ತಗೊಂಡಿದ್ದಾರೆ 5/36 ತಗೊಂಡಿದ್ದಾರೆ ಅದೇ ತರನ ರಿಷಿ ಅವರು ಎಷ್ಟು ತಗೊಂಡಿದ್ದಾರೆ 3/4 ತಗೊಂಡಿದ್ದಾರೆ ಈಗ ಒಟ್ಟು ಕೇಕ್ ಅನ್ನು ನಾವು ತಗೊಂಡಾಗ ಎಷ್ಟು ಇರುತ್ತಪ್ಪ ಅಂದ್ರೆ ಇದು ಪೂರ್ಣ ಪ್ರಮಾಣಕದ 1 ಇರುತ್ತೆ ಸೋ ಇದರಲ್ಲಿ ನಾವು ಜಾನ್ಸಿ ಅವರು ಎಷ್ಟು ತಗೊಂಡಿದ್ದಾರೆ ಅಂತ ಕಂಡುಹಿಡಿಯಕ್ಕೆ ಸ್ಟೀಫನ್ ಅವರು ಎಷ್ಟು ತಗೊಂಡಿದ್ದಾರೆ ಪ್ಲಸ್ ಜಾನ್ಸಿ ಆಮೇಲೆ ರಿಷಿ ಅವರು ಎಷ್ಟು ತಗೊಂಡಿದ್ದಾರೆ ಅದನ್ನ ಆಡ್ ಇವೆರಡನ್ನು ಆಡ್ ಮಾಡಿ ಅದರಲ್ಲಿ ಒಂದರಲ್ಲಿ ಕಳೆದ್ರೆ ನಮಗೆ ಆನ್ಸರ್ ಬರುತ್ತೆ ಸೋ ನೋಡಿ ನಾವು ಏನು ಮಾಡೋಣ ಅಂದ್ರೆ ಸ್ಟೀಫನ್ ಪ್ಲಸ್ ಜಾನ್ಸಿ ಎಷ್ಟು ತಗೊಂಡಿದ್ದಾರೆ ಅನ್ನೋದು ಆಡ್ ಮಾಡೋಣ ಸೋ ನೋಡಿ ಆಡ್ ಮಾಡ್ರಿ ಇಲ್ಲಿ ಡಿನೋಮಿನೇಟರ್ ಸೇಮ್ ಇಲ್ಲ ಇಲ್ಲಿ 36 ಇದೆ ಇಲ್ಲಿ 4 ಇದೆ ಸೋ ಛೇದಗಳು ಸೇಮ್ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು ಲಸಾ ತೆಗಿಬೇಕು 36 ಮತ್ತು 4 ರ ಲಸಾ ಎಷ್ಟು ಬರುತ್ತಪ್ಪ 36 ಬರುತ್ತೆ ಯಾಕಂದ್ರೆ 4 ರ 36 ಏನಾಗುತ್ತಪ್ಪ ಅಂದ್ರೆ 4 ಮಲ್ಟಿಪಲ್ ಆಗುತ್ತೆ ಹಾಗಾಗಿ ಆನ್ಸರ್ ಇದು ಲಸಾ ಎಷ್ಟು ಆಗುತ್ತಪ್ಪ ಇಲ್ಲಿ 36 ಆಗುತ್ತೆ ಸೋ ನೋಡಿ 36 ಒಂದಲೇ 36 ಹಾಗಾಗಿ 5 ಒಂದಲೇ 5 ನೆಕ್ಸ್ಟ್ 49ಲೆ 36 ಹಾಗಾಗಿ 93ಲೆ ಎಷ್ಟು ಆಗುತ್ತಪ್ಪ 27 ಆಗುತ್ತೆ ಸೋ 27 ಕ್ಕೆ ನೀವು 5 ಕೂಡಿಸಿದ್ರೆ ಎಷ್ಟು ಆಗುತ್ತೆ 32 ಡಿವೈಡೆಡ್ ಬೈ 36 ಸೋ ನೋಡಿ 32 ಡಿವೈಡೆಡ್ ಬೈ 36 ಇದೆ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಬಹುದು ಯಾವ ತರ ಅಂದ್ರೆ 48ಲೆ 49ಲೆ ಯಾಕಂದ್ರೆ 2 4 ರಲ್ಲೇ ಭಾಗ ಆಗುತ್ತೆ 48ಲೆ 49ಲೆ ಸೋ ನೋಡಿ ಎಷ್ಟು ಇಬ್ರು ಕೂಡಿ ಎಷ್ಟು ಭಾಗ ತಗೊಂಡಿದ್ದಾರೆ ಇಲ್ಲಿ ಸ್ಟೀಫನ್ ಮತ್ತೆ ರಿಷಿ ಇಬ್ರು ಕೂಡಿ ಎಷ್ಟು ಭಾಗ ತಗೊಂಡಿದ್ದಾರೆ 9ನೇ 8 ಭಾಗ ತಗೊಂಡಿದ್ದಾರೆ ಹಾಗಾದ್ರೆ ಉಳಿದಿದ್ದು ಎಷ್ಟು ಭಾಗಪ್ಪ 9ನೇ 1 ಭಾಗ ಅಂದ್ರೆ 1/9 ಸೋ ಸಂಪೂರ್ಣವಾಗಿ ನೀವು ನೋಡಿ 1 ಅಲ್ಲಿ 8/9 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 9 ಲಾಸ್ ಆಗುತ್ತೆ ಇಲ್ಲಿ 9 ಬರುತ್ತೆ ಮೈನಸ್ 8 ಆಗುತ್ತೆ 1/9 ಆಗುತ್ತೆ ಹಾಗಾದ್ರೆ ಜಾನ್ಸಿ ಪಾಲ್ ಎಷ್ಟು 9ನೇ 1 ಭಾಗ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 2 ಆಗುತ್ತೆ ಈ ತರ ಕ್ವೆಶ್ಚನ್ ಕೊಟ್ಟಾಗ ನೀವು ಏನಂದ್ರೆ ಫಸ್ಟ್ ಎರಡನ್ನ ಆಡ್ ಮಾಡ್ಕೊರಿ ಸ್ಟೀಫನ್ ಮತ್ತೆ ರಿಷಿ ಎಷ್ಟು ತಗೊಂಡಿದ್ದಾರೆ ಅಂತ ಆಮೇಲೆ ಏನು ಮಾಡ್ರಿ ಸಂಪೂರ್ಣ ಯಾವಾಗಲೂ 1 ಇರುತ್ತೆ ಅದರಲ್ಲಿ ನೀವು ಮೈನಸ್ ಮಾಡಿದಾಗ ಜಾನ್ಸಿ ಫಾಲ್ ಎಷ್ಟು ಅಂತ ಸಿಗುತ್ತೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಆಯ್ಕೆಗಳಲ್ಲಿ ನೀಡಿರುವ ಸರಿಯಾದ ಪದಗಳಿಂದ ಈ ಕೆಳಗಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಸೋ ಸರಣಿ ಏನಿದೆ ನೋಡ್ರಿ ಸರಣಿ AA DB GC JD ಅಂತ ಇದೆ ಸೋ ನೋಡ್ರಿ ಒಂದು ಅಬ್ಸರ್ವೇಷನ್ ಮಾಡ್ರಿ ಇಲ್ಲಿ ಎರಡು ಸರಣಿ ಕೊಟ್ಟಿದ್ದಾರೆ ಫಸ್ಟ್ ಲೆಟರ್ದು ಒಂದು ಸರಣಿ ಸೆಕೆಂಡ್ ಲೆಟರ್ದು ಒಂದು ಸರಣಿ ಫಸ್ಟ್ ಲೆಟರಲ್ಲಿ ಫಸ್ಟಲ್ಲಿ A ಅಂದರೆ 1 ಅಂತಿದೆ D ಅಂದರೆ 4 ಬರುತ್ತೆ ಅದೇ ಥರನೇ G ಅಂದರೆ 7 ಬರುತ್ತೆ ಜೆ ಅಂದರೆ 10 ಬರುತ್ತೆ ಅದೇ ಥರನಾಗಿ ಸೆಕೆಂಡ್ ಸೀರೀಸಲ್ಲಿ ನೋಡ್ರಿ ಎ ಬಿ ಸಿ ಡಿ ಕಂಟಿನ್ಯೂಯಸ್ ಆಗಿದೆ ಎಲ್ಲೂ ಬ್ರೇಕಪ್ ಇಲ್ಲ 1 2 3 4 ಕಂಟಿನ್ಯೂಯಸ್ ಆಗಿದೆ ಎ ಬಿ ಸಿ ಡಿ ಅದೇ ಫಸ್ಟ್ ಸೀರೀಸಲ್ಲಿ ಎ ಆದಮೇಲೆ ಡಿ ಬಂದಿದೆ ಡಿ ಆದಮೇಲೆ ಜಿ ಬಂದಿದೆ ಜಿ ಆದಮೇಲೆ ಜೆ ಬಂದಿದೆ ಪ್ರತಿಯೊಂದಕ್ಕೂ ಎಷ್ಟು ಗ್ಯಾಪ್ ಕೊಟ್ಟಿದ್ದಾರಪ್ಪ ಪ್ಲಸ್ 3 ಗ್ಯಾಪ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದಕ್ಕೂ ಎಷ್ಟು ಗ್ಯಾಪ್ ಇದೆ ಪ್ಲಸ್ 3 ಗ್ಯಾಪ್ ಇದೆ ಹಾಗಾದರೆ ನೆಕ್ಸ್ಟ್ ಲೆಟರ್ ಬರಬೇಕಂದ್ರೆ ಎಷ್ಟಾಗುತ್ತೆ ಪ್ಲಸ್ 3 ಆಗುತ್ತೆ ಸೊ ನೋಡ್ರಿ ಇಲ್ಲಿ 10 ಇದೆ ಪ್ಲಸ್ 3 ಸೇರಿಸಿದ್ರೆ ಎಷ್ಟಾಗುತ್ತೆ 13 ಆಗುತ್ತೆ ನಾವು ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ ಲೆಟರ್ನ ನಾವು 13 ಅಂತ ಡಿಕೋಡ್ ಮಾಡ್ತೀವಿ ಅಂದರೆ ಎಮ್ಮನ್ನು ನಾವು 13 ಅಂತ ಡಿಕೋಡ್ ಮಾಡ್ತೀವಿ ಅದೇ ಥರನಾಗಿ ಇಲ್ಲೇನಾಗುತ್ತೆ ಎ ಬಿ ಸಿ ಡಿ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಇ ಬರುತ್ತೆ ಸೊ ನೋಡ್ರಿ ಎಮ್ ಇ ಇರುವಂಥ ಆಪ್ಷನ್ ಯಾವ್ದು ನೋಡ್ರಿ ಎಮ್ ಎಫ್ ಇದೆ ಇದಾಗಲ್ಲ ಇ ಎಮ್ ಇದೆ ಆಗಲ್ಲ ಪಿ ಇದೆ ಆಗಲ್ಲ ನೆಕ್ಸ್ಟ್ ಯಾವ್ದು ಬರುತ್ತೆ ಎಮ್ ಇ ಆಪ್ಷನ್ ನಂಬರ್ 4 ಆಗುತ್ತೆ ಸೊ ನೋಡ್ರಿ ಈ ಥರ ಇದ್ದಾಗ ನೀವು ಎರಡೂ ಲೆಟರ್ ಕಂಡುಹಿಡಿಬೇಕಂತಿಲ್ಲ ಸೊ ಇಲ್ಲಿ ಆಪ್ಷನಲ್ಲಿ ಎರಡೂ ಇದೆ ಎರಡೂ ಕಂಡುಹಿಡಿಯಂಥದ್ದು ಅವಶ್ಯಕತೆ ಇಲ್ಲ ಸೊ ಒಂದ್ಸರಿ ಆಪ್ಷನ್ ನೋಡ್ರಿ ನಿಮಗೆ ಎಮ್ ಇ ಬಂದಾಗ ಒಂದೇ ಒಂದು ಆಪ್ಷನಲ್ಲಿ ನಿಮಗೆ ಎಮ್ ಇ ಇದ್ದರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ನೀವು ಇನ್ನೊಂದು ಆಪ್ಷನ್ ಕಂಡುಹಿಡಿಯುವಂಥ ಅವಶ್ಯಕತೆ ಇರಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಸೀರೀಸ್ ಕಂಡುಹಿಡಿಯೋ ಅವಶ್ಯಕತೆ ಇರಲ್ಲ ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ ಎಮ್ ಇ ಪಿ ಎಫ್ ಆಗುತ್ತೆ ಸೊ ನೋಡ್ರಿ ನಿಮಗೆ ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡ್ತೀನಿ 13ಇಂದ ಪ್ಲಸ್ 3 ಮಾಡಿದ್ರೆ ಎಷ್ಟಾಗುತ್ತಪ್ಪ 16 ಆಗುತ್ತೆ 16 ನಾವು ಏನಂತ ಡಿಕೋಡ್ ಮಾಡ್ತೀವಿ ಪಿ ಅಂತ ಡಿಕೋಡ್ ಮಾಡ್ತೀವಿ ಇ ಆದಮೇಲೆ ಲೆಫ್ಟ್ ಬರುತ್ತೆ ಹಾಗಾಗಿ ಪಿ ಎಫ್ ಆಗ್ತದೆ ಇದು ಆನ್ಸರ್ ಸೊ ಇದು ಏನಂದರೆ ಟ್ರೆಡಿಷ್ನಲ್ ಮೆಥಡ್ ಎಕ್ಸಾಮಿನೇಷನಲ್ಲಿ ಯಾವ ಥರ ಮಾಡ್ತೀರಾ ಎಕ್ಸಾಮಿನೇಷನಲ್ಲಿ ನೋಡಿರಿ ಫಸ್ಟ್ ಏನು ಮಾಡಿಬಿಡ್ರಿ ನಿಮಗೆ ಸೀರೀಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎರಡು ಸೀರೀಸ್ ಇದೆ ಎ ಡಿ ಬಿ ಜಿ ಸಿ ಡಿ ಈಗ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಎ ಬಿ ಸಿ ಡಿ ಇ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ಎ ಬಿ ಸಿ ಡಿ
ಆ ನೆಕ್ಸ್ಟ್ ಲೆಟರ್ ಯಾವ್ದು ಬರಬೇಕು ಸೆಕೆಂಡು ಇ ಬರಬೇಕು. ಇ ಇರುವಂಥ ಆಪ್ಷನ್ ನೋಡ್ರಿ, ಒಂದೇ ಆಪ್ಷನಲ್ಲಿ ಇ ಇಲ್ಲ, ಇಲ್ಲೇನಿದೆ ಎಫ್ ಇದೆ, ಇಲ್ಲಿ ಎಫ್ ಇದೆ, ಇ ಬರಬೇಕಿತ್ತು, ಇಲ್ಲಿ ಇಲ್ಲ. ಇಲ್ಲಿ ನೋಡ್ರಿ ಎಮ್ ಇದೆ, ಇ ಇಲ್ಲ. ಸೆಕೆಂಡ್ ಫಸ್ಟಲ್ಲಿ ಇ ಇದೆ, ಸೆಕೆಂಡಲ್ಲಿ ಎಮ್ ಇಲ್ಲಿ ಎಮ್ ಇದೆ. ನಮಗೇನು ಇರಬೇಕಿತ್ತು, ಸೆಕೆಂಡಲ್ಲಿ ಇ ಇರಬೇಕಿತ್ತು, ಫಸ್ಟಲ್ಲಿ ಎಮ್ ಇರಬೇಕಿತ್ತು. ಇದು ಕೂಡ ಆಗಲ್ಲ. ನೆಕ್ಸ್ಟ್ ಪಿ ಇ ಇದಾಗ್ತದೆ, ಎಮ್ ಇ ಇದಾಗ್ತದೆ. ಸೊ ಈಗ ನೀವು ಏನು ಮಾಡಿದ್ರಿ, ಎರಡು ಆಪ್ಷನ್ನ ಎಲಿಮಿನೇಟ್ ಮಾಡಿದ್ರಿ. ನಿಮಗೆ ನೆಕ್ಸ್ಟ್ ಆಪ್ಷನ್ ನೋಡಿದ್ರು ಇನ್ನೆರಡು ಆಪ್ಷನ್ನ ಎಲಿಮಿನೇಟ್ ಮಾಡಬೇಕು. ಯಾವ ಥರ ಮಾಡ್ತೀರಾ ನೋಡಿರಿ. ನೆಕ್ಸ್ಟ್ ನೀವು ಸಿರೀಸ್ ನೋಡ್ತಾ ಹೋದರೆ ಏನಿದೆ ಅಂದರೆ ಇದು ಇನ್ಕ್ರೀಸಿಂಗ್ ಸಿರೀಸ್ ಇದೆ. ನೀವು ಕ್ಯಾಲ್ಕುಲೇಷನ್ ಮಾಡೋದೇ ಬೇಡ. ಎ ಡಿ ಜಿ ಸಿ, ಇಲ್ಲಿ ನೋಡಿರಿ ಪಿ ಆದಮೇಲೆ ಕೆ ಇದೆ. ನಿಮಗೆ ಪಿ ಎಷ್ಟನೇ ಲೆಟ್ರ್ ಬರುತ್ತೆ, 16 ಲೆಟ್ರ್ ಬರುತ್ತೆ, ಕೆ ಬಂದುಬಿಟ್ಟು 12 ಲೆಟ್ರ್ ಬರುತ್ತೆ. ಇಲ್ಲೇನಾಗಿದೆ, ಡಿಕ್ರೀಸ್ ಹಂಗೆ ಆಗಿದೆ. ನಮಗೇನಾಗಬೇಕಿತ್ತು, ಇನ್ಕ್ರೀಸಿಂಗ್ ಆಗಬೇಕಿತ್ತು, ಬಟ್ ಸಿರೀಸ್ ಇನ್ಕ್ರೀಸಿಂಗಲ್ಲಿದೆ. ಇದು ಏನಾಗಿದೆ ಅಂದರೆ ಡಿಕ್ರೀಸಿಂಗ್ ಆಗಿದೆ. ಹಾಗಾಗಿ ಇದು ಆಗಲ್ಲ, ಯಾಕಂದರೆ ಇದು ಡಿಕ್ರೀಸಿಂಗ್ ಇದೆ. ಫಸ್ಟ್ ಲೆಟ್ರಿಂದ ಸೆಕೆಂಡ್ ಲೆಟ್ರಿಗೆ ಡಿಕ್ರೀಸ್ ಇದೆ, ಬಟ್ ನಮಗೇನಿರಬೇಕಿತ್ತು, ಇನ್ಕ್ರೀಸಿಂಗ್ ಇರಬೇಕಿತ್ತು. ಸೊ ನೋಡಿರಿ, ಬೇಸಿಕ್ ಅಬ್ಸರ್ವೇಷನ್ ಮಾಡೋದ್ರಿಂದ ನೀವು ಮೂರು ಆಪ್ಷನ್ನ ಎಲಿಮಿನೇಟ್ ಮಾಡಿಬಿಟ್ರಿ. ಈಗ ಮೂರು ಆಪ್ಷನ್ ಎಲಿಮಿನೇಟ್ ಮಾಡಿದರೆ ನಿಮ್ಗೆ ಉಳಿದಂಥ ಆಪ್ಷನ್ ಯಾವುದಪ್ಪ, ಆಪ್ಷನ್ ಒಂದೇ, ಯಾವುದು, ಫೋರ್ತ್ ಆಪ್ಷನ್. ಹಾಗಾಗಿ ಆನ್ಸರ್ ಏನಾಗುತ್ತೆ, ಎಮ್ ಇ ಪಿ ಎಫ್ ಆಗುತ್ತೆ. ನೋಡಿರಿ, ಎಷ್ಟು ಈಸಿಯಾಗಿ ನೀವು ಎಲಿಮಿನೇಟ್ ಮಾಡೋದ್ರ ಮೂಲಕನೂ ಆನ್ಸರ್ ಕಂಡುಹಿಡಿಯಬಹುದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ನೀಡಿರುವ ಪ್ರಶ್ನೆಯನ್ನು ಓದಿ ಮತ್ತು ಕೆಳಗಿನ ಹೇಳಿಕೆಯನ್ನು ಪ್ರಶ್ನೆಗೆ ಉತ್ತರಿಸಲು ಸಾಕಾಗುತ್ತದೆ ಎಂಬುದನ್ನು ನಿರ್ಧರಿಸಿ. ಸೊ ಒಂದು ಕ್ವಶನ್ ಕೊಟ್ಟು, ಒಂದು ಕ್ವಶನ್ ಕೊಡ್ತಾರೆ, ಅದಕ್ಕೊಂದು ಎರಡು ಹೇಳಿಕೆ ಕೊಡ್ತಾರೆ, ಯಾವ ಹೇಳಿಕೆ ಅದಕ್ಕೆ ಸೂಟೇಬಲ್ ಆಗುತ್ತಂತ ಕಂಡುಹಿಡಿಬೇಕು. ಹೇಳಿಕೆ ಒಂದು ಸಾಕಾಗುತ್ತಾ, ಅಥವಾ ಹೇಳಿಕೆ ಎರಡು ಸಾಕಾಗುತ್ತಾ, ಅಥವಾ ಹೇಳಿಕೆ ಒಂದು ಮತ್ತು ಎರಡು ಸಾಕಾಗುತ್ತಾ ಅಂತ ಹೇಳ್ತಾರೆ. ಸೊ ನೋಡಿರಿ, ಡಬ್ಲ್ಯೂ ಎಕ್ಸ್ ವೈ ಝಡ್ಡರ ನಡುವೆ ಯಾರಿಗೆ ಕೆಲಸ ಸಿಕ್ತು ಅಂತ ಕೇಳಿದ್ದಾರೆ. ಸೊ ನಾಲ್ಕು ಜನ ಇದ್ದಾರೆ, ಯಾರಪ್ಪ ಅಂದರೆ ಡಬ್ಲ್ಯೂ ಎಕ್ಸ್ ವೈ ಝಡ್, ಇವ್ರ ಮಧ್ಯೆ ಯಾರಿಗೆ ಕೆಲಸ ಸಿಕ್ತು ಅಂತ ಕೇಳಿದ್ದಾರೆ. ವಾದ ಏನಿದೆ ನೋಡಿರಿ, ಒಣ್ಣೆ ವಾದ ಏನಿದೆ ಅಂದರೆ ವೈ ಮತ್ತು ಝಡ್ಗಿಂತ ಎಕ್ಸ್ ಉತ್ತಮ. ಸೊ ಒಣ್ಣೆದ್ರಲ್ಲಿ ಏನಿದ್ದಾರೆ ಹೇಳಿದ್ದಾರೆ ಅಂದರೆ ಎಕ್ಸ್ ಅನ್ನೋರು ವೈ ಮತ್ತು ಝಡ್ಗಿಂತ ಉತ್ತಮ. ನಾನು ಅತಿ ಉತ್ತಮರಿದ್ದವ್ರನ್ನ ಈ ಕಡೆ ಬರಿತೀನಿ, ಸ್ವಲ್ಪ ಕಡಿಮೆ ಇದ್ದವ್ರನ್ನ ಈ ಕಡೆ ಬರಿತೀನಿ. ಹಾಗಾಗಿ ಝಡ್ ಮತ್ತು ವೈಗಿಂತ ಯಾರು ಉತ್ತಮ ಅಂದರೆ ಎಕ್ಸ್ ಉತ್ತಮ. ಹಾಗಾಗಿ ಎಕ್ಸ್ನ ಫಸ್ಟ್ ಬರೆದಿದ್ದೀನಿ. ಬಟ್ ನಮಗಿಲ್ಲೇನಂದರೆ ಡಬ್ಲ್ಯೂನ ಮೆನ್ಷನ್ ಮಾಡಿಲ್ಲ. ಡಬ್ಲ್ಯೂ ಎಕ್ಸ್ಗಿಂತನೂ ಉತ್ತಮ ಅಥವಾ ಎಕ್ಸ್ಗಿಂತ ಕೀಳಾ ಗೊತ್ತಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಒಂದೇ ಆಪ್ಷನಲ್ಲಿ ಡಬ್ಲ್ಯೂ ಕೊಟ್ಟಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಒಂದಿಂದ ನಾವು ಸಾಕಾಗಲ್ಲ, ಯಾಕಂದರೆ ಡಬ್ಲ್ಯೂ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದೇ ಸ್ಟೇಟ್ಮೆಂಟ್ ನಂಬರ್ ಟೂವಲ್ಲಿ ನೋಡಿರಿ, ಎಕ್ಸ್ ವೈ ಝಡ್ಗಿಂತ ಡಬ್ಲ್ಯೂ ಉತ್ತಮ. ಸ್ಟೇಟ್ಮೆಂಟ್ ನಂಬರ್ ಟೂವಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾನೆ ಏನಂದರೆ, ಎಕ್ಸ್ ವೈ ಝಡ್ಗಿಂತ, ಎಕ್ಸ್ ವೈ ಝಡ್ಗಿಂತ ಯಾರು ಉತ್ತಮಪ್ಪ ಅಂದರೆ ಡಬ್ಲ್ಯೂ ಉತ್ತಮ ಅನುಭವವನ್ನು ಹೊಂದಿದ್ದಾರೆ. ಸೊ ನೋಡಿರಿ, ಕೆಲಸ ಕೊಡಬೇಕಾದ್ರೆ ಯಾರಿಗೆ ಕೆಲಸ ಕೊಡ್ತಾರೆ ಅಂದರೆ, ಬೇಸಿಕ್ ನಿಮಗೆ ಯಾರಿಗೆ ಜಾಸ್ತಿ ಕೆಲಸದ ಅವಶ್ಯಕತೆ ಅಂದರೆ ಕೆಲಸದ ಅನುಭವ ಇರುತ್ತೆ, ಮತ್ತು ನಾಲೆಜ್ ಇರುತ್ತೆ, ಅಂಥವ್ರಿಗೆ ಕೆಲಸ ಕೊಡ್ತಾರೆ. ಸೊ ಸ್ಟೇಟ್ಮೆಂಟ್ ನಂಬರ್ ಟೂವಲ್ಲಿ ಏನು ಹೇಳಿದರೆ, ಎಕ್ಸ್ ವೈ ಝಡ್ಗಿಂತ, ಎಕ್ಸ್ ವೈ ಝಡ್ಗಿಂತ ಡಬ್ಲ್ಯೂ ಮತ್ತಷ್ಟು ಉತ್ತಮ ಅನುಭವ ಹೊಂದಿದ್ದಾರೆ. ಸೊ ಅನುಭವ ಜಾಸ್ತಿ ಇದ್ದವರಿಗೆ ಬೇಗ ಕೆಲಸ ಸಿಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಇಲ್ಲಿ, ಆಪ್ಷನ್ ನಂಬರ್ ಅಂದರೆ ಹೇಳಿಕೆ ವಾದ ಎರಡು ಮಾತ್ರ ಸಾಕಾಗುತ್ತೆ. ಯಾಕಂದರೆ ಒಣ್ಣೆ ವಾದದಲ್ಲಿ ಏನು ಹೇಳಿದರೆ ಝಡ್ಗಿಂತ, ಝಡ್ ವೈಗಿಂತ ಎಕ್ಸ್ ಉತ್ತಮ ಅಂತ ಅಷ್ಟೇ ಹೇಳಿದ್ದಾರೆ. ಬಟ್ ಡಬ್ಲ್ಯೂ ಪೊಸಿಷನ್ ನಮಗೆ ಗೊತ್ತಿಲ್ಲ. ಅದೇ ಎರಡನೇ ಆಪ್ಷನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎರಡನೇ ವಾದದಲ್ಲಿ ಎಕ್ಸ್ ವೈ ಝಡ್ಗಿಂತ ಡಬ್ಲ್ಯೂ ಮತ್ತಷ್ಟು ಅನುಭವವನ್ನು ಹೊಂದಿದ್ದಾರೆ. ಸೊ ಅನುಭವ ಹೊಂದಿದವ್ರಿಗೆ ಬೇಗ ಸೊಸೈಟಿಯಲ್ಲಿ ಅಂದರೆ ಜನ್ರಲ್ ಆಗಿ ಕೆಲಸ ಕೊಡ್ತಾರೆ. ಹಾಗಾಗಿ ಏನು ಆನ್ಸರ್ ಆಗುತ್ತಪ್ಪ ಅಂದರೆ, ಇಲ್ಲಿ ಹೇಳಿಕೆ ಎರಡು ಮಾತ್ರ ಸಾಕಾಗುತ್ತೆ ಆಗುತ್ತೆ. ಯಾಕಂದರೆ ಎರಡನೇ ಹೇಳಿಕೆಯಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ಎಕ್ಸ್ ವೈ ಝಡ್ಗಿಂತ ಡಬ್ಲ್ಯೂ ಮತ್ತಷ್ಟು ಅನುಭವವನ್ನು ಹೊಂದಿದ್ದಾರೆ. ಅನುಭವ ಹೊಂದೋರು ಕೆಲಸನ ಭಾಳ ಈಸಿಯಾಗಿ ಮಾಡ್ತಾರೆ, ಆಮೇಲೆ ಅವ್ರಿಗೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತಾರೆ. ಹಾಗಾಗಿ ಏನಾಗ್ತದಪ್ಪ ಅಂದರೆ, ಹೇಳಿಕೆ ಎರಡು ಸಾಕಾಗುತ್ತದೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಒಂದು ರೈಲು ಸರಾಸರಿ 70 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಚಲಿಸುತ್ತದೆ, ಪ್ರಯಾಣಿಸುತ್ತದೆ, 24 ನಿಮಿಷಗಳಲ್ಲಿ ರೈಲು ಎಷ್ಟು ದೂರ ಕಿಲೋಮೀಟರ್ ಪ್ರಯಾಣಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿರಿ, ನೀವು ಏನು ಕಂಡಿದ್ದೀರಂದರೆ, ಭಾರಿ ಸಿಂಪಲ್ ಕ್ವಶನ್ ಇದೆ. ನಿಮಗೆ ಒಂದು ರೈಲು ಎಷ್ಟು ವೇಗದಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ, ಅದು 24 ನಿಮಿಷ ಜರ್ನಿ ಮಾಡಿದರೆ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಕೇಳಿದ್ದಾರೆ. ಬಟ್ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಕಿಲೋಮೀಟ್ರಲ್ಲಿ ಆನ್ಸರ್ನ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ಯೂನಿಟ್ ಕನ್ವರ್ಷನ್ ಮೇಲೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡಬೇಕು. ಸೊ ನೋಡಿರಿ, ನೀವು ದೂರನ ಯಾವ ಥರ ಕಂಡುಹಿಡಿತೀರಪ್ಪ, ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಸಮಯ. ಸೊ ನೋಡಿರಿ, ಇಲ್ಲಿ ವೇಗ ಎಷ್ಟಿದೆ ನಿಮಗೆ, 70 ಕಿಲೋಮೀಟ್ರ್ ಇದೆ. ಅದೇ ಥರನಾಗಿ ಸಮಯ ಎಷ್ಟಿದೆ, 24 ನಿಮಿಷ ಇದೆ. ಸೊ ಒಂದು ಅಬ್ಸರ್ವ್ ಮಾಡಿರಿ, ಇದು 70 ಕಿಲೋಮೀಟ್ರ್ ಪ್ರತಿ ಗಂಟೆಗೆ, ಇಲ್ಲಿ 24 ನಿಮಿಷ ಇದೆ. ಹಾಗಾದರೆ ನಾವೇನು ಮಾಡಬೇಕು, ಇದನ್ನು ಅವರಿಗೆ ಕನ್ವರ್ಟ್ ಮಾಡಬೇಕು. ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಗಂಟೆ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡಬೇಕು. ಸೊ ಡಿವೈಡೆಡ್ ಬೈ 60 ಮಾಡಿದರೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು, 6 1 6 4. ಸೊ 6 1 6 4 ಇಲ್ಲೇನು ಉಳಿತಪ್ಪ, 7 4
28 ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತದೆ 24 ನಿಮಿಷದಲ್ಲಿ 28 ಕಿಲೋಮೀಟರ್ ಹೋಗುತ್ತದೆ ಸೋ ಆನ್ಸರ್ ಏನಾಗುತ್ತೆ ಅಂದ್ರೆ 28 ಆಗುತ್ತದೆ ಸೋ ಇದು ಒಂದು ವೇ ಇನ್ನೊಂದು ವೇ ಯಾವ ತರ ಅಂದ್ರೆ ಆಪ್ಷನ್ ಎಲಿಮಿನೇಷನ್ ಕೂಡ ಮೂಲ ಮಾಡಬಹುದು ಯಾವ ತರ ನೋಡಿ 70 ಕಿಲೋಮೀಟರ್ ಹೋಗುತ್ತೆ ಪ್ರತಿ ಗಂಟೆಗೆ ಅರ್ಧ ಗಂಟೆಯಲ್ಲಿ ಎಷ್ಟು ಹೋಗುತ್ತಪ್ಪ 24 ನಿಮಿಷ ಕೇಳಿದ್ರೆ ಅಂದ್ರೆ ಅರ್ಧ ಗಂಟೆಗಿಂತ ಕಮ್ಮಿ ಅರ್ಧ ಗಂಟೆಗಿಂತ ಕಮ್ಮಿ ಅಂದ್ರೆ ಎಷ್ಟು ಆಗುತ್ತೆ ಅರ್ಧ ಗಂಟೆಗೆ 35 ಹೋಗುತ್ತೆ ಹಾಗಾದ್ರೆ 40 ಆಗಲ್ಲ 35 ಆಗಲ್ಲ ಯಾಕಂದ್ರೆ ಅದು 24 ನಿಮಿಷ ಕೇಳಿದ್ರೆ ಅರ್ಧ ಗಂಟೆಗಿಂತ ಕಮ್ಮಿ ಆಯ್ತು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು 32 ಮತ್ತೆ 28 ರಲ್ಲಿ ಕನ್ಫ್ಯೂಷನ್ ಇದೆ ಇದನ್ನ ಯಾವ ತರ ಅವಾಯ್ಡ್ ಮಾಡ್ತೀರಾ ಸೋ ಇವಾಗ ಅರ್ಧ ಗಂಟೆಯಲ್ಲಿ 35 ಹೋಗ್ತದೆ ಅಂದ್ರೆ 32 ಹೋಗಕ್ಕೆ ನಿಮಗೆ ಎಷ್ಟು ನಿಮಿಷ ಬೇಕಾಗುತ್ತೆ ಆಲ್ಮೋಸ್ಟ್ 26 27 ನಿಮಿಷ ಬೇಕಾಗುತ್ತೆ ಯಾಕಂದ್ರೆ 1 ನಿಮಿಷಕ್ಕೆ ಕಮ್ಮಿ ಅಂದ್ರೆ ಅದೇನಂದ್ರೆ 10 ಕಿಲೋಮೀಟರ್ ಅಂದ್ರೆ 1 ನಿಮಿಷಕ್ಕೆ ಕಮ್ಮಿ ಅಂದ್ರೆ ಸೋ 32 ಮತ್ತೆ 28 ಮಧ್ಯೆ ಕನ್ಫ್ಯೂಷನ್ ಇದೆ ನೋಡಿ ಈ 32 ಏನಿದೆಯಲ್ಲ 35 ಕ್ಕೆ ಬಾರಿ ಸಮೀಪ ಇದೆ ಬರಿ 3 ಕಿಲೋಮೀಟರ್ ಅಂತರ ಇದೆ ಸೋ ಇಲ್ಲಿ ಏನು ಮಾಡಬೇಕಂದ್ರೆ ನೀವು 10 ನಿಮಿಷಕ್ಕೆ ಎಷ್ಟು ಹೋಗುತ್ತೆ ಅಥವಾ 6 ನಿಮಿಷಕ್ಕೆ ಎಷ್ಟು ಹೋಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದ್ರೆ ನೋಡಿ 24 ನಿಮಿಷಕ್ಕೆ ಹೇಳಿದ್ದಾರೆ ಸೋ 30 ನಿಮಿಷಕ್ಕೆ 35 ಕಿಲೋಮೀಟರ್ ಆಯ್ತು ಅಂದ್ರೆ ಈ 32 ಕಿಲೋಮೀಟರ್ ಹೋಗಕ್ಕೆ 27.5 ನಿಮಿಷ ಹಿಂಗ್ ಬರುತ್ತೆ ಬಟ್ ನಮಗೆ 27.5 ನಿಮಿಷದ ಬೇಡ 24 ನಿಮಿಷದ ಬೇಕು ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 2 28 ಆಗ್ತದೆ ಸೋ ಈ ತರ ಆಪ್ಷನ್ ಎಲಿಮಿನೇಷನ್ ಮೂಲಕನೂ ಮಾಡಬಹುದು ನಿಮಗೆ ಕನ್ಫ್ಯೂಷನ್ಸ್ ಇದ್ದಾಗ ನೋಡಿ ನಿಯರೆಸ್ಟ್ ಇದ್ದಿದ್ದನ್ನ ಬಿಟ್ಬಿಡ್ರಿ ಯಾಕಂದ್ರೆ ಬಾರಿ ನಿಯರೆಸ್ಟ್ ಇದೆ ಸೋ 6 ನಿಮಿಷ ಗ್ಯಾಪ್ ಅಲ್ಲಿ ಕಮ್ಮಿ ಅಂದ್ರೆ ಅದು ಎಷ್ಟು ಹೋಗುತ್ತಪ್ಪ 5 ನಿಮಿಷ ಗ್ಯಾಪ್ ಅಲ್ಲಿ ಅದು 3.5 ಕಿಲೋಮೀಟರ್ ಹೋಗುತ್ತೆ ಸೋ 10 ನಿಮಿಷಕ್ಕೆ ಅದು 7 ಕಿಲೋಮೀಟರ್ ಹೋದ್ರೆ 5 ನಿಮಿಷಕ್ಕೆ ಎಷ್ಟು ಹೋಗುತ್ತೆ 3.5 ಕಿಲೋಮೀಟರ್ ಹೋಗುತ್ತೆ ಇಲ್ಲಿ 5 ನಿಮಿಷ ಗ್ಯಾಪ್ ಇಲ್ಲ 5 ನಿಮಿಷ ಗ್ಯಾಪ್ ಅಂದ್ರೆ 3.5 ಕಿಲೋಮೀಟರ್ ಸೋ 35 ರಲ್ಲಿ 3.5 ಕಿಲೋಮೀಟರ್ ಗ್ಯಾಪ್ ತಗದ್ಬಿಟ್ರೆ ಎಷ್ಟು ಆಗುತ್ತೆ ಇಟ್ ಅಟ್ ಲೀಸ್ಟ್ 31.5 ಹಿಂಗ್ ಬರ್ತದೆ ಬಟ್ ಇಲ್ಲಿ ಏನಿದೆ 32 ಇದೆ 32 31 ಕ್ಕಿಂತ ಜಾಸ್ತಿ ಹಾಗಾಗಿ ಕ್ಯಾನ್ಸಲ್ ಮಾಡ್ರಿ ಸೋ ಈಗ ನಿಮಗೆ ಗೊತ್ತಾಯ್ತಲ್ಲ ಯಾವ ತರ ಅಂತ ಫಸ್ಟ್ 35 ಅರ್ಧ ಕಂಪೇರ್ ಮಾಡಿದ್ರೆ ನಿಮಗೆ 40 ಹೋಯ್ತು 35 ಇತ್ತು ನೆಕ್ಸ್ಟ್ ನೋಡ್ರಿ 10 ನಿಮಿಷಕ್ಕೆ 7 ಕಿಲೋಮೀಟರ್ ಹೋಗುತ್ತೆ ಅಂದ್ರೆ 5 ನಿಮಿಷಕ್ಕೆ ಎಷ್ಟು ಹೋಗುತ್ತಪ್ಪ 3.5 ಕಿಲೋಮೀಟರ್ ಹೋಗುತ್ತೆ ಸೋ 35 ರಲ್ಲಿ 3.5 ಕಿಲೋಮೀಟರ್ ತಗದ್ರೆ ಎಷ್ಟು ಹೋಗುತ್ತೆ 31.5 ಬರುತ್ತೆ ಸೋ 31.5 ಇರಬೇಕು ಬಟ್ 32 ಜಾಸ್ತಿ ಇದೆ ಹಾಗಾಗಿ ಈ ಆಪ್ಷನ್ ಎಲಿಮಿನೇಟ್ ಮಾಡ್ಬಿಟ್ರಿ ಇನ್ನೇನು ಉಳಿತು ಆಪ್ಷನ್ ನಂಬರ್ 2 28 ಉಳಿತಿದು ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಕೆಳಗಿನ ಸರಣಿಯಲ್ಲಿ ಪ್ರಶ್ನೆ ಗುರುತಿಸಿ ಗುರುತಿನ ಸ್ಥಳದಲ್ಲಿ ಏನು ಬರುತ್ತದೆ ಅಂತ ಕೇಳಿದ್ದಾರೆ ಸೋ ನೋಡ್ರಿ ಸರಣಿ ಏನಿದೆ ಅಂದ್ರೆ x1 v9 t25 ಕ್ವೆಶ್ಚನ್ ಮಾರ್ಕ್ p81 ಇದೆ ಸೋ ನೋಡ್ರಿ ಸರಣಿ ಈ ತರ ಇದೆ ನಿಮಗೆ x1 v9 t25 ಕ್ವೆಶ್ಚನ್ ಮಾರ್ಕ್ p81 ಅಂತಿದೆ ಸೋ ನೋಡ್ರಿ ಫಸ್ಟ್ ನಾವು ಏನು ಮಾಡೋಣ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ದು ನೋಡೋಣ ಆಮೇಲೆ ನ್ಯೂಮರಿಕಲ್ಸ್ ನೋಡೋಣ ಈ x ನ ನಾವು ಎಷ್ಟು ಅಂತ ಡಿಕೋಡ್ ಮಾಡ್ತೀವಿ ಅಂದ್ರೆ 24 ಅಂತ ಡಿಕೋಡ್ ಮಾಡ್ತೀವಿ ಅದೇ ತರನಾಗಿ v ನ 22 ಅಂತ ಡಿಕೋಡ್ ಮಾಡ್ತೀವಿ t ನ 20 ಅಂತ ಡಿಕೋಡ್ ಮಾಡ್ತೀವಿ ಅದೇ ತರನಾಗಿ p ನ ನಾವು 16 ಅಂತ ಡಿಕೋಡ್ ಮಾಡ್ತೀವಿ ನೋಡ್ರಿ ಪ್ಯಾಟರ್ನ್ ಯಾವ ತರ ಫಾಲೋ ಆಗಿದೆ ಅಂದ್ರೆ 24 ಮೈನಸ್ 2 22 22 ಮೈನಸ್ 2 20 20 ಮೈನಸ್ 2 ಏನಾಗುತ್ತಪ್ಪ 18 ಆಗುತ್ತೆ 18 ಮೈನಸ್ 2 ಎಷ್ಟಾಗುತ್ತೆ 16 ಆಗುತ್ತೆ ಹಾಗಾದ್ರೆ ಏನಾಗಿದೆ ಅಂದ್ರೆ ಆಲ್ಫಾಬೆಟ್ಸಲ್ಲಿ ಎರಡೆರಡು ಲೆಟರ್ನ ಕಳ್ಕೊಂತ ಹೋಗಿದ್ದಾರೆ 24 ಇದ್ದಿದ್ದು 22 22 ಇದ್ದಿದ್ದು 20 20 ಇದ್ದಿದ್ದು 18 ಹಾಗಾದ್ರೆ 18 ಲೆಟರ್ ಯಾವುದು ಬರುತ್ತೆ ಆರ್ ಬರುತ್ತೆ 18 ಲೆಟರ್ ಯಾವುದು ಬರುತ್ತಪ್ಪ ಆರ್ ಬರುತ್ತೆ ಸೋ ನೆಕ್ಸ್ಟ್ ನೋಡ್ರಿ ಈ ಸೀರೀಸ್ ನೋಡೋಣ ಈಗ ನ್ಯೂಮರಿಕಲ್ದು ನ್ಯೂಮರಿಕಲ್ದು ಏನಿದೆ ಅಂದ್ರೆ ಇಲ್ಲಿ 1 ಸ್ಕ್ವೇರ್ ಮಾಡಿದ್ದಾರೆ ಇಲ್ಲಿ 3 ಸ್ಕ್ವೇರ್ ಮಾಡಿದ್ದಾರೆ ಇಲ್ಲಿ 5 ಸ್ಕ್ವೇರ್ ಮಾಡಿದ್ದಾರೆ ಇಲ್ಲಿ 7 ಸ್ಕ್ವೇರ್ ಬರಬೇಕು ಇಲ್ಲಿ 9 ಸ್ಕ್ವೇರ್ ಬರಬೇಕು 7 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತಪ್ಪ 49 ಆಗುತ್ತೆ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಆರ್ 49 ಆಗುತ್ತೆ ಸೊ ಇದು ಟ್ರೆಡಿಷನಲ್ ವೇ ಒಳಗೆ ಮಾಡುವಂಥ ಮೆಥಡು ನಿಮಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದು ಅದೇ ನೀವು ಎಕ್ಸಾಮಲ್ಲಿ ಇದ್ದಾಗ ನೋಡ್ರಿ ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ 1 ಸ್ಕ್ವೇರ್ ಇದೆ 3 ಸ್ಕ್ವೇರ್ ಇದೆ 5 ಸ್ಕ್ವೇರ್ ಇದೆ ನೆಕ್ಸ್ಟ್ ಏನು ಬರಬೇಕಪ್ಪ 7 ಸ್ಕ್ವೇರ್ ಬರಬೇಕು 7 ಸ್ಕ್ವೇರ್ ಯಾವುದ್ರಲ್ಲಿ ಇದೆ ನೋಡ್ರಿ 7 ಸ್ಕ್ವೇರ್ ಇರೋದು ಓನ್ಲಿ ಆಪ್ಷನ್ ನಂಬರ್ 2 ಅಲ್ಲಿ ಆಪ್ಷನ್ ನಂಬರ್ 1 ಅಲ್ಲಿ ಇಲ್ಲ ಆಪ್ಷನ್ ನಂಬರ್ 3 ಅಲ್ಲಿ ಇಲ್ಲ ಆಪ್ಷನ್ ನಂಬರ್ 4 ಅಲ್ಲಿ ಇಲ್ಲ ಹಾಗಾಗಿ 7 ಸ್ಕ್ವೇರ್ ಇರುವಂಥ ಆಪ್ಷನ್ ಯಾವುದು ಆಪ್ಷನ್ ನಂಬರ್ 2 ಮಾತ್ರ ಇಲ್ಲಿ ನೀವು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕ್ವೆಶನಲ್ಲಿ ನಿಮಗೆ ಡೈರೆಕ್ಟಾಗಿ ಅಂದರೆ ಆಪ್ಷನಲ್ಲಿ ಕ್ಲಿಯರಾಗೇ ಕೊಟ್ಬಿಟ್ಟಿದ್ದಾನೆ ಒಂದೇ ಒಂದು ಆಪ್ಷನಲ್ಲಿ ನಿಮಗೆ 49 ಇದೆ ಅದು ಆಪ್ಷನ್ ಯಾವುದಂದ್ರೆ ಆಪ್ಷನ್ ನಂಬರ್ 2 49 ಹಾಗಾಗಿ ಆನ್ಸರ್ ಏನಾಗುತ್ತೆ ಆರ್ 49 ಆಗ್ತದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಒಂದು ನಿರ್ದಿಷ್ಟ ಸಂಕೇತಕ ಭಾಷೆಯಲ್ಲಿ ಜಿಂಕ್ಸ್ ಎಂಬುದನ್ನು 58621 ಆಗಿದೆ ಜಿಬೋ ಎಂಬುದು 4371 ಆಗಿದೆ ಎಫ್ ಯು ಝಡ್ ಇ ಎಂಬುದು 9143 ಆಗಿದೆ ಹಾಗಾದರೆ ಝಡ್ ಐ ಎನ್ ಇ ಪದದ ಸಾಂಕೇತಿಕ ಭಾಷೆ ಯಾವುದು ಅಂತ ಕೇಳಿದ್ದಾರೆ ಫಸ್ಟ್ ಏನು ಮಾಡೋಣ ಡಿಕೋಡಿಂಗ್ ಬರ್ಕೊಂಬಿಡೋಣ ನೋಡ್ರಿ ಝಡ್ ಎನ್ ಐ ಎಕ್ಸ್ನ ಝಡ್ ಎನ್ ಐ ಎಕ್ಸ್ನ ಯಾವ ಥರ ಕೋಡ್ ಮಾಡ್ತಾರೆ ಅಂದರೆ 5 8
ಸಿಕ್ಸ್ ಟು ಅಂತ ಕೋಡ್ ಮಾಡ್ತಾರೆ. ಅದೇ ಥರನಾಗಿ ಝಡ್ ಇ ಬಿ ಯು ಝೀಬೂನ ಯಾವ ಥರ ಮಾಡ್ತಾರಪ್ಪ ಅಂದರೆ 4371 ಅಂತ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಎಫ್ ಯು ಝಡ್ ಇನ ಯಾವ ಥರ ಡಿಕೋಡ್ ಮಾಡ್ತಾರಂದರೆ 9143 ಆಗಿ ಡಿಕೋಡ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ ಅಂದರೆ ಝಡ್ ಐ ಎನ್ ಇನ ಯಾವ ಥರ ಡಿಕೋಡ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಝಡ್ಡಿಗೆ ಯಾವ ಲೆಟ್ರ್ ಬರ್ತದಪ್ಪ, 4 ಲೆಟ್ರ್ ಬರುತ್ತೆ. ಹಾಗಾಗಿ ಝಡ್ಡಿಗೆ 4 ಆಯಿತು. ನೆಕ್ಸ್ಟ್ ಐಗೆ ಯಾವ ಲೆಟ್ರ್ ಬರ್ತಿದ್ದಾರೆ, 8 ಬರುತ್ತೆ. ಹಾಗಾಗಿ ಐಗೆ ಏನಾಯಿತು, 8 ಬಂತು. ನೆಕ್ಸ್ಟ್ ನೋಡ್ರಿ, ಎಣ್ಣಿಗೆ ಏನಿದೆ, ಎಣ್ಣಿಗೆ 6 ಇದೆ. ಹಾಗಾಗಿ ಎಣ್ಣಿಗೆ 6. ಅದೇ ಥರನಾಗಿ ಈಗೇನಿದೆ, ಈಗ 3. ಹಾಗಾಗಿ ಏನಾಗುತ್ತೆ, 4863 ಆಗುತ್ತೆ. ಸೊ ನೋಡಿರಿ, ಆಪ್ಷನ್ ಏನಾಗುತ್ತಂದರೆ ಎಣ್ಣಿಗೆ 6. ಹಾಗಾಗಿ ಆನ್ಸರ್ ಏನಾಗುತ್ತಂದರೆ 4863. ಸೊ ಇದು ಆಪ್ಷನ್ ಏನಾಗಬೇಕಿತ್ತಪ್ಪ ಅಂದರೆ 4863 ಆಗಬೇಕಿತ್ತು, ಅವರು 63 ಮಾಡಿದ್ದಾರೆ. ಸೊ ಆನ್ಸರ್ ಏನಾಗುತ್ತಂದರೆ 4863 ಆಗುತ್ತೆ. ಸೊ ಇದನ್ನು ನಿಮಗೆ ಕ್ವಶನ್ ಏನಂದರೆ ಎಕ್ಸಾಮಿನೇಷನಲ್ಲಿ ಕೊಟ್ಟಾಗ ಯಾವ ಥರ ಮಾಡ್ತೀರಪ್ಪ ಅಂದರೆ, ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ, ನಿಮಗೆ ಯಾವ ಆಪ್ಷನಲ್ಲಿ ಲಾಸ್ಟ್ ಲೆಟ್ರ್ ಇದೆ, ಲಾಸ್ಟ್ ಲೆಟ್ರ್ ಏನಿದೆ, ಝಡ್ ಇ ಎನ್ ಇ, ಈ ಇರೋದು ಲಾಸ್ಟ್ ಲೆಟ್ರ್ ಯಾವುದಿದೆಯಪ್ಪ ಅಂತ. ಹೀಗೆ ನೀವು ಏನು ಬರೀತೀರ, 3 ಅಂತ ಬರೀತೀರ. 3 ಯಾವ ಆಪ್ಷನಲ್ಲಿದೆ ಅಂತ ಹುಡುಕಬೇಕು. 3 ಯಾವ ಆಪ್ಷನಲ್ಲಿದೆ, ಓನ್ಲಿ ಆಪ್ಷನ್ ನಂಬರ್ 2 ಮಾತ್ರ 3 ಇದೆ. ಬಿಟ್ಟು ಬೇರೆ ಆಪ್ಷನಲ್ಲಿ ಏನಿದೆ ಅಂದರೆ 36 ಇದೆ, 66 ಇದೆ, 69 ಇದೆ. ಬಟ್ ಆಪ್ಷನ್ ನಂಬರ್ 2 ಏನಿದೆ ಅಂದರೆ 63 ಇದೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 4863 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ, ಒಂದು ಮೊತ್ತವು ಅಸಲಿಗೆ ಬರುವ ಸರಳ ಬಡ್ಡಿಯ ಅಸಲಿನ 9/4 ಭಾಗಕ್ಕೆ ಸಮನಾಗಿದೆ, ಒಟ್ಟು ವರ್ಷಗಳು ಬಡ್ಡಿ ದರದಷ್ಟೇ, ಆದರೆ ಅಸಲು ಇಟ್ಟಿದ್ದ ಅವಧಿ ಎಷ್ಟು? ಸೊ ಇಲ್ಲೇನಾಗುತ್ತಪ್ಪ ಅಂದರೆ, ಒಂದು ಅಸಲಿನ ಸರಳ ಬಡ್ಡಿಗೆ ಬಿಟ್ಟಿದ್ದಾರೆ, ಅದು ಸರಳ ಬಡ್ಡಿ ಎಷ್ಟಿದೆ ಅಂದರೆ 9/9 ಭಾಗಕ್ಕೆ ಬರುತ್ತೆ. ಎಷ್ಟು? 9/4 ಭಾಗಕ್ಕೆ ಬರುತ್ತೆ. ಎಷ್ಟದು ಸರಳ ಬಡ್ಡಿ ಅಸಲಿಗೆ ಇಟ್ಟು ಅಷ್ಟು ಮೊತ್ತಕ್ಕೆ ಬರುತ್ತೆ. ಈಗ ಅಸಲು ಸರಳ ಬಡ್ಡಿ ಏನಾಗ್ತದೆ ಅಂದರೆ, ಇಲ್ಲಿ ಸರಳ ಬಡ್ಡಿ ಈಕ್ವಲ್ ಟು ಸರಳ ಬಡ್ಡಿ ಏನಾಗುತ್ತಪ್ಪ ಅಂದರೆ 9/4 ಭಾಗ ಆಗುತ್ತೆ. ಯಾವುದಕ್ಕೆ? ಅಸಲಿಗೆ. ಸೊ ಇಲ್ಲಿ ಅಸಲಿಗೆ ಸರಳ ಬಡ್ಡಿ ಎಷ್ಟಾಗುತ್ತಂದರೆ, ನೀವು ಎಷ್ಟು ಇಟ್ಟಿರ್ತೀರ ಅದರದ್ದು 9/9 ಭಾಗ ಆಗ್ತದೆ, ಅಂದರೆ 9/4 ಪಾರ್ಟ್ಸ್ ಆಗ್ತದೆ. ಹಾಗಾಗಿ ಸರಳ ಬಡ್ಡಿ ಏನಾಗುತ್ತೆ, ಇಲ್ಲಿ 9/4 ಪಾರ್ಟ್ಸ್ ಆಫ್ ಅಸಲಾಗ್ತದೆ, 9/9 ಭಾಗ ಆಗ್ತದೆ ಅಸಲಿಗೆ. ಸೊ ಇಲ್ಲಿ ನೋಡಿರಿ, ನಮಗೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಒಟ್ಟು ವರ್ಷಗಳು ಬಡ್ಡಿ ದರದಷ್ಟೇ, ಅಂದರೆ ಎಷ್ಟು ಸಮಯ ನೀವು ಇಷ್ಟು ಸರಳ ಬಡ್ಡಿಗೆ ಬಿಟ್ಟಿರ್ತಿರಲ್ಲ ಅಷ್ಟೇ ಏನಿರ್ತದಪ್ಪ ಅಂದರೆ ಬಡ್ಡಿ ದರ ಇರ್ತದೆ. ಅಂದರೆ ನೀವು 1 ವರ್ಷ ಬಿಟ್ಟಿದ್ರೆ 1% ಬಡ್ಡಿ ದರ ಇರುತ್ತೆ, 2 ವರ್ಷ ಬಿಟ್ಟಿದ್ರೆ 2% ಇರುತ್ತೆ, 3 ವರ್ಷ ಬಿಟ್ಟಿದ್ರೆ 3% ಇರುತ್ತೆ. ಆ ಥರ ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲೇನು ಮಾಡೋಣ ಅಂದರೆ, ಒಟ್ಟು ವರ್ಷಗಳನ್ನು ನಾವು ಎಕ್ಸ್ ಅಂತ ತೊಗೊಳ್ಳೋಣ. ಹಾಗಾಗಿ ಬಡ್ಡಿ ದರ ಕೂಡ ಏನಾಗುತ್ತೆ ಅಂದರೆ ಎಕ್ಸ್ ಪರ್ಸೆಂಟೇಜ್ ಆಗ್ತದೆ. ಸೊ ನಿಮಗೆಲ್ಲ ಸರಳ ಬಡ್ಡಿ ಫಾರ್ಮುಲಾ ಗೊತ್ತು, ಏನಂದರೆ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಇಲ್ಲಿ ಎಸ್ ಐ ಅಂದರೆ ಸರಳ ಬಡ್ಡಿ, ಸರಳ ಬಡ್ಡಿ ಏನಾಗಿದೆಯಪ್ಪ, 9/4 ಪಾರ್ಟ್ಸ್ ಆಫ್ ಪಿ. ಏನಂದ ಪಿ ಅಂದರೆ ಅಸಲು, ಪಿನ ನಾವು ಅಸಲು ಅಂತ ತೊಗೋತೀವಿ. ಇಲ್ಲಿ ಪಿ ಪಿ ಆಗೇ ಇರುತ್ತೆ. ಅದೇ ಥರನೇ ಟಿನ ನಾವು ಏನಂತ ತೊಗೊಂಡಿದ್ದೀವಿ, ಎಕ್ಸ್ ಇಯರ್ಸ್ ಅಂತ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಟಿ ಎಷ್ಟಾಗುತ್ತೆ ಇಲ್ಲಿ, ಎಕ್ಸ್ ಇಯರ್ಸ್ ಆಯಿತು. ನೆಕ್ಸ್ಟ್ ನೋಡಿರಿ, ಆರ್ ಏನಾಗುತ್ತಂದರೆ ಎಕ್ಸ್ ಪರ್ಸೆಂಟೇಜ್ ಆಗುತ್ತೆ, ಯಾಕಂದರೆ ಆರು ಕೂಡ ಎಷ್ಟು ವರ್ಷಗಳಿರುತ್ತಲ್ಲ ಅಷ್ಟೇ ಸರಳ ಬಡ್ಡಿ ಇರುತ್ತೆ. ಹಾಗಾಗಿ ಆರ್ ಏನಾಗ್ತದೆ ಅಂದರೆ ಎಕ್ಸ್ ಪರ್ಸೆಂಟೇಜ್ ಆಗುತ್ತೆ, ಡಿವೈಡೆಡ್ ಬೈ 100 ಆಯಿತು. ಸೊ ನೋಡಿರಿ, ಈಗ ನಿಮಗೆ ನೆಕ್ಸ್ಟ್ ಫರ್ದರ್ ಇದು ಏನಾಗುತ್ತಂದರೆ, ಇನ್ನೊಂದ್ಸರಿ ರೀರೈಟ್ ಮಾಡಿಬಿಡ್ತೀನಿ. 9/4 ಇಂಟು ಪಿ ಇಸ್ ಈಕ್ವಲ್ ಟು ಪಿ ಇಂಟು ಎಕ್ಸ್ ಡಿವೈಡೆಡ್ ಬೈ 100. ಸೊ ನೋಡಿರಿ, ನನಗೆ ಎಕ್ಸ್ ಬೇಕು, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಕಡೆ ಕಳಿಸ್ತೀನಿ. ಇಲ್ಲೇನಾಗ್ತದಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು, ಸೊ ನೋಡಿರಿ ಇ ಪಿ ಕ್ಯಾನ್ಸಲ್ ಆಯಿತು, ಇಲ್ಲೇನು ಉಳಿತು ನಿಮಗೆ 9/4 ಉಳಿತು. ನೆಕ್ಸ್ಟ್ ಏನಾಗ್ತದೆ ಅಂದರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9/4 ಇಂಟು 100 ಆಗ್ತದೆ. ಸೊ ನೋಡಿರಿ, 100 4 ಡಿವೈಡ್ ಆಗ್ತದೆ, ಯಾವ ಥರ ಅಂದರೆ 4 1 4 25. ಸೊ ನೋಡಿರಿ, ನಿಮ್ಗೆ ಏನು ಉಳಿತು ಅಂದರೆ ಈಗ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 × 25, 9 × 25. ಸೊ ಇವಾಗ ನೀವು ಎಕ್ಸ್ ಬೇಕಂದರೆ ಏನು ಮಾಡ್ತೀರ ಅಂದರೆ ಸ್ಕ್ವೇರ್ ರೂಟ್ ಹಾಕ್ತೀರಾ, 9 × 25. ಈಗ 9 ನಿಮಗೆ ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು ಬರುತ್ತಪ್ಪ, ವರ್ಗಮೂಲ ತೆಗೆದ್ರೆ 3 ಬರ್ತದೆ. ಅದೇ ಥರನಾಗಿ 25 ವರ್ಗಮೂಲ ತೆಗೆದ್ರೆ ನಿಮ್ಗೆ ಎಷ್ಟು ಬರುತ್ತೆ, 5 ಬರ್ತದೆ. 3 5 ಎಷ್ಟಾಗುತ್ತೆ, 15 ಆಗುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 15 ವರ್ಷಗಳಾಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ನೋಡಿರಿ, 15 ವರ್ಷಗಳಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಆಗ್ತದೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ.
ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.